ನಮಸ್ಕಾರ, ಜನಧನಿ ವಾಹಿನಿಗೆ ಸ್ವಾಗತ. ಇವತ್ತಿನ ಮಕ್ಕಳಿಗೆ ಒಂದು ಶೈಕ್ಷಣಿಕ ಒಂದು ವಾತಾವರಣ ಒಳ್ಳೆಯದಾಗಿರಬೇಕು ಮತ್ತು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡಬೇಕನ್ನುವಂಥ ಒಂದು ಪ್ರಯತ್ನವನ್ನು ಎಲ್ಲ ಪಾಲಕರು ಮಾಡ್ತಾರೆ. ಇಂಥ ಒಂದು ಪಾಲಕರಿಗೆ ಎಲ್ಲಿ ತಮ್ಮ ಮಕ್ಕಳನ್ನ ಸೇರಿಸಬೇಕು, ಎಲ್ಲಿ ಒಳ್ಳೆಯ ಕೋಚಿಂಗ್ ಸಿಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಸದಾ ಕಾಡ್ತಾ ಇರುತ್ತೆ. ಇವತ್ತು ನಮ್ಮ ಜೊತೆಗೆ ಮನೋಹರ್ ನಾಡಿಗವರಿದ್ದಾರೆ. ಅವರು ಪ್ರಜ್ಞಾದೀಪ ಅನ್ನುವಂಥ ಸಂಸ್ಥೆಯಲ್ಲಿ ಈ ಹೈಸ್ಕೂಲ್ ಮಕ್ಕಳಿಗೆ ಉತ್ತಮವಾದಂಥ ಒಂದು ಕೋಚಿಂಗ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಕೋಚಿಂಗ್ನ ವೈಶಿಷ್ಟ್ಯತೆ ಏನು, ಇದರಿಂದ ಮಕ್ಕಳಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ವಿವರಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ. ಸರ್, ನಮಸ್ಕಾರ. ಈ ನಿಮ್ಮ ಪ್ರಜ್ಞಾದೀಪ ಸಂಸ್ಥೆಯ ಮೂಲಕ ನೀವು ಮಕ್ಕಳಿಗೆ ಒಂದು ಟ್ಯೂಷನನ್ನು ಕೊಡ್ತಾ ಇದ್ದೀರಾ, ಕೋಚಿಂಗನ್ನು ಕೊಡ್ತಾ ಇದ್ದೀರಾ, ಇದರ ವೈಶಿಷ್ಟ್ಯತೆ ಏನು? ಹೌದು, ಈಗ ಒಂದು ಪ್ರಜ್ಞಾದೀಪ ಅಂತ ಹೇಳಿದರೆ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ನೀವೆಲ್ಲ ಕೇಳಿರಬಹುದು. ಸೊ ಇಟ್ಸ್ ನಥಿಂಗ್ ಬಟ್ ಲೈಟ್ ದ ಲ್ಯಾಂಪ್ ಆಫ್ ವಿಸ್ಡಮ್. ಸೊ ನಮ್ಮದು ಫೋಕಸ್ ಏನಂದರೆ ಕಾನ್ಸೆಪ್ಟ್ ಬೇಸ್ಡ್ ಟೀಚಿಂಗ್. ಈಗ ಏನಾಗಿದೆ ಅಂದರೆ ನಾಲೆಡ್ಜ್ ಅನ್ನೋದು ಎಲ್ಲ ಕಡೆ ಇದೆ, ಎಲ್ಲ ಕಡೆಯೂ ಓದಿದ್ರೆ ಇದು ಮಾಡಿದ್ರೆ ನಾಲೆಡ್ಜ್ಗಳು ಬರ್ತಾನೆ ಇರುತ್ತೆ. ಬಟ್ ಏನು ಅಂದರೆ ಹೌ ಡು ವಿ ಟ್ರಾನ್ಸ್ಲೇಟ್ ದಟ್ ಇನ್ ಟು ವಿಸ್ಡಮ್, ಯಾಕೆಂದರೆ ಅದು ಮುಂದೆ ಲೈಫಲ್ಲಿ ಹೆಲ್ಪ್ ಆಗುವಂಥದ್ದು. ವಿಸ್ಡಮ್ ಅನ್ನೋದು ಅಂದರೆ ಕಲ್ತಿರೋದನ್ನು ಯಾವ ರೀತಿ ಅಪ್ಲೈ ಮಾಡ್ತಾರೆ ಅವರ ಲೈಫಲ್ಲಿ, ಅದಕ್ಕೆ ನಾವು ಜಾಸ್ತಿ ಒತ್ತು ಕೊಡ್ತೀವಿ. ಸೊ ಅದಕ್ಕೆ ನಮ್ಮದು ವಿಶಿಷ್ಟತೆ ಏನಂದರೆ ನಮ್ಮದು ಪ್ರತಿಯೊಂದು ಕೂಡ ಕಾನ್ಸೆಪ್ಟ್ ಬೇಸ್ಡ್ ಟೀಚಿಂಗ್ ಇರುತ್ತೆ, ಅದನ್ನು ಅಕಾಡೆಮಿಕ್ಕಿಗೆ ಲಿಂಕ್ ಮಾಡ್ತೀವಿ ಇಲ್ಲ ಅಂತಲ್ಲ. ಯಾಕೆಂದರೆ ಎಟ್ ಎಂಡ್ ಆಫ್ ದ ಡೇ ಮಾರ್ಕ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮುಂದಕ್ಕೆ ನೆಕ್ಸ್ಟು ಹೈಯರ್ ಕೋರ್ಸಸ್ಗೆ ಓದೋದಕ್ಕೆ ಅಥವಾ ಒಳ್ಳೊಳ್ಳೆ ಸೀಟ್ಸ್ ಪಡೆಯೋದಕ್ಕೆ. ಬಟ್ ಅಟ್ ದ ಸೇಮ್ ಟೈಮ್ ಕಾನ್ಸೆಪ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟು, ಯಾವುದೇ ಫೀಲ್ಡ್ಗೆ ಹೋದರೂ ಕೂಡ ಅದನ್ನು ಯಾವ ರೀತಿ ಅಪ್ಲೈ ಮಾಡ್ತಾರೆ. ಸೊ ಸ್ಟ್ರಾಂಗ್ ಫೌಂಡೇಶನ್ ಬೇಕಲ್ಲ, ಅದಕ್ಕೆ ನಾವು ಜಾಸ್ತಿ ಓದ್ಕೊಡ್ತೀವಿ. ಸೊ ಒಂದು ಕಾನ್ಸೆಪ್ಟ್ ಬೇಸ್ಡು, ಇನ್ನೊಂದು ಏನು ಮಾಡ್ತಿದ್ದೀವಿ ಅಂದರೆ ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್. ಸೊ ಈಗ ಏನಾಗುತ್ತೆ ಅಂದರೆ ಸುಮ್ಮನೆ ಜಸ್ಟ್ ಬುಕ್ಸ್ಗೆ ಓದೋದು ಮತ್ತು ಅರ್ಥ ಮಾಡಿಕೊಂಡು ಬರೆಯೋದು ಅಷ್ಟೇ ಎಕ್ಸಾಮಲ್ಲಿ ಪಾಸ್ ಆಗೋದು ಇಲ್ಲ, ಅಷ್ಟೇ ಅಲ್ಲ, ನಾವೇನು ಮಾಡ್ತೀವಿ ಅಂದರೆ ಪ್ರತಿಯೊಂದು ಚಾಪ್ಟರ್ಸ್ ಆದಮೇಲೆ ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀವಿ, ಡೆಮಾನ್ಸ್ಟ್ರೇಟ್ ಮಾಡ್ತೀವಿ, ಮತ್ತು ಹುಡುಗರ ಕೈಯಲ್ಲೇ ಮಾಡಿ ಕಲಿಯೋ ಹೋಗಿ. ಸೊ ಆವಾಗ ಏನಾಗುತ್ತೆ ಅಂದರೆ ಕಂಪ್ಲೀಟ್ ಮನದಟ್ಟಾಗುತ್ತೆ, ಮತ್ತು ಹುಡುಗರಲ್ಲೋ ಥಿಂಕಿಂಗ್ ಎಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಕ್ವಶನಿಂಗ್ ಎಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಆ ಒಂದು ಇದಕ್ಕೆ ನಾವು ಜಾಸ್ತಿ ಒತ್ತು ಕೊಟ್ಟು ಫೋಕಸ್ ಮಾಡ್ತೀವಿ, ಮೇಯ್ನಾಗಿ ಕಾನ್ಸೆಪ್ಟ್ ಬೇಸ್ಡ್ ಮತ್ತು ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗು. ಸರ್, ಇದ್ರ ಜೊತೆಗೆ ಈಗ ಯಾವ ಕ್ಲಾಸಿನ ಮಕ್ಕಳಿಗೆ ನೀವು ಈ ಕ್ಲಾಸನ್ನು ನಡೆಸ್ತೀರಾ? ಇದು ಬರೀ ಆನ್ಲೈನಲ್ಲಿ ಮಾತ್ರ ಲಭ್ಯ ಇದೆಯಾ, ಆಫ್ಲೈನು ಇದೆಯಾ, ಮತ್ತು ಮಕ್ಕಳು ಯಾವ ರೀತಿಯಲ್ಲಿ ಯಾವ್ಯಾವ ಸಬ್ಜೆಕ್ಟನ್ನು ಕಲಿಬೋದು? ಈಗ ನಮ್ಮದು 7ನೇ ಕ್ಲಾಸಿಂದ SSLC ತನಕ, 10th ಸ್ಟ್ಯಾಂಡರ್ಡ್ ತನಕ ಮೇಯ್ನಾಗಿ ಮ್ಯಾಥಮೆಟಿಕ್ಸು, ಸೈನ್ಸು, ಸೋಷಿಯಲ್ ಸ್ಟಡೀಸು, ಈಗ ಮುಖ್ಯವಾಗಿ ಮ್ಯಾಥ್ಸು ಸೈನ್ಸ್ಗೆ ಫೋಕಸ್ ಮಾಡ್ತೀವಿ. ಮತ್ತು PUC, ಫಸ್ಟ್ PUC, ಸೆಕೆಂಡ್ PUC, ಅಲ್ಲಿ ಸೈನ್ಸ್ ಮೇಯ್ನಾಗಿ PCMB ತೊಗೊಳ್ಬೋದು, ಇಲ್ಲಾಂದರೆ ಅಕೌಂಟೆನ್ಸಿನೂ ಟೀಚ್ ಮಾಡ್ತೀವಿ ಕಾಮರ್ಸ್ ಸ್ಟೂಡೆಂಟ್ಸ್ಗೆ. ಮೈಸೂರಿನಲ್ಲಿ ನಮ್ಮದು 2 ಸೆಂಟರ್ಸ್ ಇದೆ, ಶಾರದಾದೇವಿ ನಗರ ಮತ್ತು ವಿಶ್ವೇಶ್ವರ ನಗರ, 2 ಆಫ್ಲೈನ್ ಸೆಂಟರ್ಸ್. ಅಲ್ಲೇ ಹುಡುಗರು ಬಂದು ಪಾಠ ಕೇಳ್ತಾರೆ. ಮತ್ತು ಹೈಬ್ರಿಡ್ಡು ಕೂಡ ಇದೆ, ಅಂದರೆ ಅಲ್ಲೇ ನಾವು ಪಾಠ ಮಾಡೋದನ್ನು ಆನ್ಲೈನ್ ಸ್ಟ್ರೀಮ್ ಮಾಡ್ತೀವಿ. ಅದಲ್ಲದಲ್ಲೇ ನಮ್ಮದು ಎಂಟೈರ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಆನ್ಲೈನ್ ಟೀಚ್ ಮಾಡ್ತೀವಿ. ಸೊ ಈ ರೀತಿ ಮೈಸೂರಲ್ಲಿ ಆಫ್ಲೈನು, ಎಂಟೈರ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಆನ್ಲೈನ್ ಮೂಲಕ ನಾವು ಟೀಚ್ ಮಾಡ್ತೀವಿ. ಸರ್, ಈಗ ಫೀಸ್ ಎಲ್ಲ ಎಷ್ಟಿರುತ್ತೆ ಈ ಮಕ್ಕಳಿಗೆ? ಅದ್ರ ಜೊತೆಗೆ ಈ ಮಕ್ಕಳಿಗೆ ಭಾಳಷ್ಟು ಏನಂದರೆ ಅವ್ರು ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಕಲ್ತಿರ್ತಾರೆ, ಬಟ್ ಹೈಯರ್ ಎಜುಕೇಷನ್ಗೆ ಹೋದಾಗ ಆ ಸಬ್ಜೆಕ್ಟಲ್ಲಿ ಅವ್ರಿಗೆ ಡೀಪ್ ನಾಲೆಜ್ ಇರೋಲ್ಲ, ಅವಾಗ ತುಂಬ ಡಿಫಿಕಲ್ಟ್ ಆಗುತ್ತೆ. ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಸಬ್ಜೆಕ್ಟ್, ಆ ಸಬ್ಜೆಕ್ಟ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಆ ಸಬ್ಜೆಕ್ಟ್ನ ಎಂಜಾಯ್ ಮಾಡಬೇಕು, ಅದನ್ನು ಅವ್ರಿಗೆ ಮಸ್ತಕಕ್ಕೆ ಹೋಗಬೇಕು, ಆ ರೀತಿ ಟೀಚ್ ಮಾಡುವಂಥ ವ್ಯವಸ್ಥೆ ನಿಮ್ಮಲ್ಲಿ ಇದೆಯಾ? ಹೌದು, ಈಗ ಆಗಲೇ ಹೇಳಿದಾಗೆ ನಮ್ಮದು ಮುಖ್ಯ ಉದ್ದೇಶನೇ ಕಾನ್ಸೆಪ್ಟ್ ಅರ್ಥ ಆಗಬೇಕು, ಫೌಂಡೇಶನ್ ಸ್ಟ್ರಾಂಗ್ ಆಗಬೇಕು, ಅದನ್ನು ನಾವು ಆ್ಯಕ್ಟಿವಿಟಿ ಮೂಲಕ ನಾವು ತಿಳಿಸ್ಕೊಡ್ತೀವಿ, ಎಕ್ಸ್ಪೆರಿಮೆಂಟ್ಸ್ ಮಾಡಿಸ್ತೀವಿ, ಹುಡುಗರು ಕೈಲೇ ಮಾಡಿಸ್ತೀವಿ, ಆವಾಗ ಕಂಪ್ಲೀಟ್ ಮನದಟ್ಟಾಗತ್ತೆ. ಮತ್ತು ಅಕಾಡೆಮಿಕ್ಗೂ ಲಿಂಕ್ ಆಗುತ್ತೆ, ನಾವು ತುಂಬ ಅಸೈನ್ಮೆಂಟ್ಸ್ ಕೊಡ್ತೀವಿ, ಎಲ್ಲಿ ಹುಡುಗರು ಬರೀಬೇಕು ಟೆಸ್ಟ್ಗಳು ಕೊಡ್ತೀವಿ. ಈಗ 1 ಲೆವೆಲ್ ಪಾಸ್ ಆದವ್ರಿಗೆ 2nd ಲೆವೆಲ್ ಟೆಸ್ಟ್ ಕೊಡ್ತೀವಿ, ಆ ಥರ ಅವರವ್ರ ಕೆಪಬಿಲಿಟಿ ಮೇಲೆ ನಾವು ಟೆಸ್ಟ್ ಇರ್ಬೋದು, ಅಸೈನ್ಮೆಂಟ್ಸ್ ಇರ್ಬೋದು ಕೊಡ್ತಾ ಕೊಡ್ತಾ ಅವರು ಮೇಲೆ ಹೋಗಬೇಕು, ಕಾನ್ಸೆಪ್ಟ್ ಸ್ಟ್ರಾಂಗ್ ಆಗಬೇಕು, ಎಟ್ ದ ಸೇಮ್ ಟೈಮ್ ಮಾರ್ಕ್ಸು ತೆಗಿಬೇಕು. ಸೊ ಆ ರೀತಿ ಮೂರೂ ಕೂಡ ನಾವು ಫೋಕಸ್ ಮಾಡ್ತೀವಿ. ಮತ್ತು ಫೀಸ್ ತಗೊಂಡ್ರೆ ನಮ್ಮದು ತುಂಬ ಅಫೋರ್ಡೆಬಲ್ಲು, ಈಗ ಯಾವುದೇ ಆ್ಯಾವ್ರೇಜ್ ಇರುತ್ತೆ ಅಂದರೆ ಬೇರೆ ಬೇರೆ ಇದರದ್ದು, ನಮ್ಮದು ಏನಾಗುತ್ತೆ ಅಂದರೆ ಕಂಪ್ಲೀಟ್ಲಿ ಅಫೋರ್ಡೆಬಲ್. ಮತ್ತು ಕೆಲವರಿಗೆ ಫಾರ್ ಎಕ್ಸಾಂಪಲ್ ತುಂಬ ಫೀಸ್ ಕೊಡೋಕ್ಕಾಗಲ್ಲ, ಆ್ಯಸ್ಪಿರೇಷನ್ ಇರುತ್ತೆ ಹುಡುಗರಿಗೆ, ಟ್ಯಾಲೆಂಟ್ ಇರುತ್ತೆ, ಕಲಿಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗೆ ಹೋಗಿ ಕಲಿಯೋಕ್ಕಾಗಲ್ಲ, ಅಂಥವ್ರಿಗೂ ಎಲ್ಲ ನಾವು ತುಂಬ ಸಪೋರ್ಟ್ ಮಾಡ್ತೀವಿ. ಸೊ
ತುಂಬ, ಮತ್ತು ಫೀಸಲ್ಲಿ ನಮ್ಮದು ತುಂಬ ಅಫೋರ್ಡೆಬಲ್ ಇರುತ್ತೆ. ಮತ್ತು ಒನ್ ಟು ಒನ್ ನಾವು ಮಾತಾಡಿ ಅವ್ರಿಗೆ ಏನು ಶಕ್ತಿ ಇದೆಯೋ ಅದ್ರ ಬೇಸಿಸ್ ಮೇಲೂ ನಾವು ಕೂಡ ಫ್ಲೆಕ್ಸಿಬಿಲಿಟಿ ಇದೆ ಒಟ್ಟಿನಲ್ಲಿ ಫೀಸ್ ಸ್ಟ್ರಕ್ಚರ್. ಇದ್ರ ಜೊತೆಗೆ ಈ ಮಕ್ಕಳಿಗೆ ಇಲ್ಲಿವರೆಗೂ ನೀವು ಮಾಡಿರುವಂಥ ಒಂದು ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರದ್ದು ಫೀಡ್ಬ್ಯಾಕ್ ಎಲ್ಲ ತೊಗೊಂಡಿದ್ದೀರಾ, ರಿಸಲ್ಟ್ ಹೇಗಿದೆ, ಪೇರೆಂಟ್ಸ್ ಎಲ್ಲ ಒಪಿನಿಯನ್ ಹೇಗಿದೆ, ಫೀಡ್ಬ್ಯಾಕ್ ಹೇಗಿದೆ ಅಂತ? ಈಗ ನಾವು ಸುಮಾರು 3 ಬ್ಯಾಚ್ ಕಂಪ್ಲೀಟ್ ಆಗಿದೆ. ಎಲ್ಲ ಸುಮಾರು ಅಂದರೆ 20% ಆಫ್ ದ ಸ್ಟೂಡೆಂಟ್ಸ್ ಆ್ಯಕ್ಚುಲಿ ಸ್ಕೋರ್ಡ್ 95 ಆ್ಯಂಡ್ ಎಬೋ. ಈವನ್ 2-3 ಸ್ಟೂಡೆಂಟ್ಸ್ ಹ್ಯಾವ್ ಸ್ಕೋರ್ಡ್ 100 out of 100. ಮತ್ತು ಎಲ್ಲ ಒಳ್ಳೊಳ್ಳೆ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಫೀಲ್ಡ್ಗೆ ಎಲ್ಲ ಹೋಗಿ ಸ್ಟಡಿ ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ಟೆಸ್ಟಿಮೊನಿ ಇದೆ ನಮಗೆ. ಅದಲ್ಲದಲ್ಲೇ ನಾವು ಬೇರೆ ಸ್ಕೂಲ್ಗಳಿಗೆ ಹೋಗಿ ಪಾರ್ಟ್ನರ್ಶಿಪ್ಪಲ್ಲಿ ಆ ಸ್ಕೂಲ್ಗಳ ಆ ಸ್ಟೂಡೆಂಟ್ಸ್ಗೂ ಕೂಡ ನಾವು ಟೀಚ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಹುಡುಗರು ಕಡೆಯಿಂದ ಇರ್ಬೋದು ಅಥವಾ ಪೇರೆಂಟ್ಸ್ ಕಡೆಯಿಂದ ಇರ್ಬೋದು ತುಂಬ ಪಾಸಿಟಿವ್ ಫೀಡ್ಬ್ಯಾಕ್ ಇದೆ. ಏನಕ್ಕೆ ಅಂದರೆ ಕಾನ್ಸೆಪ್ಟ್ ಬೇಸ್ಡ್ ಆಗಿರೋದ್ರಿಂದ, ಯಾಕೆಂದರೆ ಸ್ಟೂಡೆಂಟ್ಸ್ ಆರ್ ಆಲ್ಸೋ ಲರ್ನಿಂಗ್ ಆ್ಯಂಡ್ ಎಂಜಾಯಿಂಗ್. ಯಾಕೆಂದರೆ ಏನಾಗುತ್ತೆ ಅಂದರೆ ಇಟ್ ಶುಡ್ ಹ್ಯಾವ್ ಎ ಫನ್. ಸುಮ್ಮನೆ ಕಲಿಯೋದು ಎಕ್ಸಾಮ್ ಬರೆಯೋದು ಅಷ್ಟೇ ಅಲ್ಲ, ಈ ಕಲಿಬೇಕಾದ್ರೆ ಫನ್ ಇರಬೇಕು, ಮತ್ತು ಎಕ್ಸ್ಪ್ಲೋರೇಷನ್ ಇರಬೇಕು, ಥಿಂಕಿಂಗ್ ಕೆಪಬಿಲಿಟಿ ಬಿಲ್ಡ್ ಆಗಬೇಕು. ಆ ಒಂದು ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಸೊ ಪೇರೆಂಟ್ಸ್ ಆರ್ ಆಲ್ ವೆರಿ ಹ್ಯಾಪಿ ಇವಾಗ. ಮತ್ತು ಈಗ ಹುಡುಗರು ಏನು ಕಲಿತಾ ಇದ್ದಾರೆ ಅವರೇ ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ಬಂದು ಬಂದು ಸೇರಿಸ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಮಗೆ ಒಳ್ಳೆ ಟೆಸ್ಟಿಮನಿ ಇದೆ. ಸೊ ವಿ ಆರ್ ಆಲ್ಸೋ ಕಾನ್ಫಿಡೆಂಟ್ ಆಫ್ ಗಿವಿಂಗ್ ಬೆಟರ್ ನಾಲೆಡ್ಜ್ ಟು ಸ್ಟೂಡೆಂಟ್ಸ್. ಪ್ರಜ್ಞಾದೀಪದ ನೆಕ್ಸ್ಟು ಎಕ್ಸ್ಪ್ಯಾನ್ಷನ್ ಪ್ಲ್ಯಾನ್ ಏನಾದರೂ ಇದೆಯಾ, ಹೊಸ ಕಾನ್ಸೆಪ್ಟ್ ಏನಾದರೂ ಡೆವಲಪ್ ಮಾಡ್ತಾ ಇದ್ದಾರೆ? ಹೌದು, ಈಗ ನಾನು ಆವಾಗಲೇ ಹೇಳ್ದಂಗೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಈಗ ನೆಕ್ಸ್ಟ್ ಇಯರಲ್ಲಿ ಈಗ ಬರೋ ಅಕಾಡೆಮಿಕ್ ಇಯರಲ್ಲಿ ತುಂಬ ವರ್ಕ್ಶಾಪ್ಸ್ಗಳು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈ ಹೋದ ವರ್ಷ ನಾವು 4 ವರ್ಕ್ಶಾಪ್ ಮಾಡಿದ್ವಿ, ತುಂಬ ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಬಂತು. ಸೊ ಮೈಸೂರಿನಲ್ಲಿ ಮಾಡಿದ್ವಿ, ಈಗ ನೆಕ್ಸ್ಟ್ ಇಯರು ನಾವು ಬ್ಯಾಂಗ್ಳೂರಿನಲ್ಲೂ ಹುಡುಗರುಗಳಿಗೆ ವರ್ಕ್ಶಾಪ್ ಮಾಡಿ ಅದ್ರ ಮೂಲಕ ಎಕ್ಸ್ಪೆರಿಮೆಂಟ್ ಮಾಡೋದ್ರ ಮೂಲಕ ಕಲಿಯೋದಕ್ಕೆ ಒಂದು ಅವಕಾಶನ ಒದಗಿಸ್ಕೊಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಇದು ಮನೋಹರ್ ನಾಡಿಗ್ ಅವರ ಮಾತು. ವಿಜ್ಞಾನ ವಿಷಯಗಳನ್ನು ಅತ್ಯಂತ ಸುಲಲಿತವಾಗಿ ಮಕ್ಕಳಿಗೆ ಕಲಿಯೋ ಥರ ಮಾಡಬೇಕು, ಮತ್ತು ಆ ವಿಷಯದಲ್ಲಿ ಆಸಕ್ತಿ ಬರೋ ಥರ ಅವರಿಗೆ ಒಂದು ಟ್ರೈನಿಂಗನ್ನು ಕೊಟ್ಟು ಕೋಚಿಂಗನ್ನು ಕೊಟ್ಟು ಅವರಿಗೆ ಈ ವಿಷಯದಲ್ಲಿ ಉತ್ತಮ ಮಾರ್ಕ್ಸ್ ಬರಬೇಕು, ಮತ್ತು ಈ ವಿಷಯದಲ್ಲಿ ಆಸಕ್ತಿ ಬರಬೇಕು. ಹೈಯರ್ ಎಜುಕೇಷನ್ಗೆ ಹೋದಾಗಲೂ ಕೂಡ ಆ ವಿಷಯದಲ್ಲಿ ಅವರು ಉತ್ತಮ ಸಾಧನೆಯನ್ನು ಮಾಡೋದಕ್ಕೆ ಅನುಕೂಲ ಆಗಬೇಕನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅಫೋರ್ಡೆಬಲ್ ಒಂದು ಫೀಸನ್ನು ತೆಗೆದುಕೊಂಡು ಈ ಒಂದು ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ಅದಲ್ಲದೆ ಯಾರು ಮಕ್ಕಳು ಪ್ರತಿಭಾವಂತರಿದ್ದಾರೆ, ಭಾಳ ಆಸಕ್ತಿ ಇರುತ್ತೆ, ಆದರೆ ಅವ್ರಿಗೆ ಆರ್ಥಿಕ ತೊಂದರೆ ಇದ್ದಾಗ ಅವರಿಗೆ ಅಂಥವ್ರಿಗೂ ಕೂಡ ಒಂದು ಫೀಸ್ ಡಿಸ್ಕೌಂಟನ್ನು ಕೊಟ್ಟು ಅಂಥ ಮಕ್ಕಳಿಗೆ ಎನ್ಕರೇಜ್ ಮಾಡುವಂಥ ಒಂದು ಉದಾತ್ತ ವಿಚಾರಗಳನ್ನು ಕೂಡ ಈ ಸಂಸ್ಥೆ ಹೊಂದಿದೆ. ಹೀಗಾಗಿ ಈ ಸಂಸ್ಥೆಯ ಒಂದು ಬೆಳವಣಿಗೆ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಳ ಕೂಡ ಆಗ್ತಾ ಇದೆ, ಸಾಕಷ್ಟು ವಿಸ್ತರಣೆ ಕೂಡ ಆಗ್ತಾ ಇದೆ. ಜನಧನಿ ವಾಹಿನಿಗಾಗಿ ಜೈತೀರ್ಥ ಅವ್ರ ಜೊತೆಗೆ ನಾನು ಹನುಮೇಶ್ ಕೆ ಯಾವಗಲ್.